ಕೆಲವು ಗ್ರಾಮ ಪಂಚಾಯಿತಿಗಳು ಜನರನ್ನ ಉದ್ಧಾರ ಮಾಡೋ ಬದಲು ಹಗರಣ ಮಾಡಿ ಹಣ ಗುಳು ಮಾಡೋದ್ರಲ್ಲಿಗೆ ಬ್ಯೂಸಿ ಆಗಿರ್ತವೆ ಅಂತ ಹಗರಣಗಳ ಪಟ್ಟಿಗೆ ಸೇರಿದೆ ಇಲ್ಲೊಂದು ಗ್ರಾಮ ಪಂಚಾಯಿತಿ ಹೌದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಹಗರಣಗಳ ಸಾಲುಗಳು ಕೊಚ್ಚೆಯಲ್ಲಿ ಹುಳಯದ್ದು ಬಂದಂತೆ ಒಂದೊಂದಾಗಿ ಆಚೆಗೆ ಬರ್ತಿವೆ ಇದನ್ನ ನಾವು ಹೇಳ್ತಿಲ್ಲ ಬದಲಾಗಿ ಸಾಮಾಜಿಕ ಹೋರಾಟಗಾರರು ಈ ಹಗರಣವನ್ನ ಬೆಳಕಿಗೆ ತಂದಿದ್ದಾರೆ ಎಸ್ ಹಂದಿಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2016 ರಿಂದ 2020 ರವರೆಗೆ ನಡೆದಿರೋ ಎಸ್ಬಿಎಂ ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ ಕಾಮಗಾರಿಯಲ್ಲಿ ಅಕ್ರಮಗಳ ಸಾಲು ಸಾಲಾಗಿ ನಿಂತಿವೆ ಅದೇನ್ ಅನ್ನೋದನ್ನ ಹೇಳೋದಕ್ಕೂ ಮುನ್ನ ಕೆಲವೊಂದು ಶೌಚಾಲಯಗಳ ಚಿತ್ರಣಗಳಿಗೆ ನೋಡಿಕೊಂಡು ಈ ಕಳಪೆ ಕೆಲಸ ಮಾಡಿದವರಿಗೆ ಒಂದ್ ರೌಂಡ್ ಕ್ಯಾಕರ್ಸಿ ಉಗಿದ್ಬಿಡಿ ನೋಡಿದ್ರಲ್ಲ ಇದು ಸ್ವಚ್ಛ ಭಾರತ್ ಮಿಷನ್ ಕಾಮಗಾರಿಯಲ್ಲಿ ರೆಡಿಯಾದ ಸುಂದರ ಸುಲಲಿತ ಸುಲಭ ಶೌಚಾಲಯಗಳನ್ನು ಇದನ್ನ ಶೌಚಾಲಯ ಅಂತ ಕಟ್ಟಿಸಿದ ಹಾಗೂ ಕಟ್ಟಿದ ಪುಣ್ಯಾತ್ಮರೇ ಹೇಳಬೇಕು ಅಷ್ಟೇ ಎರಡು ಟಾಯ್ಲೆಟ್ ಗಳಿಗೆ ಸೇರಿ ಒಂದೇ ಸೆಪ್ಟಿಕ್ ಟ್ಯಾಂಕ್ ಅಷ್ಟೇ ಅಲ್ಲದೆ ಶೌಚಾಲಯದ ರೂಪ ನೋಡಿದ್ರೆ ಅಲ್ಲಿ ಕುರೂಪ ಮಾತ್ರ ಕಾಣ್ತಿದೆ ಈ ಬಗ್ಗೆ ಮಾಹಿತಿ ಹಕ್ಕು ಕಾರ್ಯಕರ್ತರು ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಪಿಡಿಒ ಸವಿತಾ ಚಿಂಗುಡಿ ಅವರಿಂದ ಯಾವ ಸೀಮೆಯ ಉತ್ತರವೂ ಇಲ್ಲ ಹೌದು ಹಂದಿಗುಂದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಹಗರಣಗಳ ಬಗ್ಗೆ ಮಾಹಿತಿ ಹಕ್ಕು ಹೋರಾಟಗಾರ ವಸಂತ ಅಂದಾನಿ ಸಾಲು ಸಾಲು ಪ್ರಶ್ನೆಗಳನ್ನು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗೆ ಕೇಳಿದ್ರೆ ಉತ್ತರ ಮಾತ್ರ ಶುದ್ಧ ಸೊನ್ನೆ ಈ ಬಗ್ಗೆ ನಮ್ಮ ಸಂಪಾದಕರ ಜೊತೆ ಮಾಹಿತಿ ಹಕ್ಕು ಹೋರಾಟಗಾರ ವಸಂತ ನಡೆಸಿದ ಮಾತುಕತೆಯ ಒಂದು ತುಣುಕು ಇಲ್ಲಿದೆ ನೋಡಿ ಗ್ರಾಮದಿಂದ ಜೈವ ಜನತಾ ವೇದಿಕೆ ಘಟಕದ ಕೃಷಿ ಕ್ಷೇತ್ರದ ಪದಾಧಿಕಾರಿಗಳು ಹಾಗೂ ಸದಸ್ಯರಿಂದ ನಮ್ಮಲ್ಲಿ ವಿನಂತಿ ಮಾಡ್ಕೊಂಡೇನೆಂದರೆ 2016 ರಿಂದ 2020 ರವರೆಗೂ SBM ಅಂದರೆ ಸ್ವಚ್ಛ ಭಾರತ್ ಮಿಷನ್ ಈ ಕಾಮಗಾರಿಯಡಿಯಲ್ಲಿ ನಮ್ಮಲ್ಲಿ ತುಂಬ ಅವೇರ್ ತರಬೇಕಿದೆ ಇವಾಗ ರೀಸೆಂಟ್ಲಿ ನಾನು ಇಒ ಸರ್ ಹತ್ರ ಪ್ರಕಾಶ್ ಸರ್ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ ಅವ್ರು ಹೇಳಿದ್ದಾರೆ ಆದರೂ ಒಂದು ಕಂಪ್ಲೇಂಟ್ ಬರ್ಕೊಡಿ ನಿಮಗೆ ನಾನು ಏನಿದೆ ಎಫ್ಐಆರ್ ಹಾಕ್ತೇನೆ ಅಂತ ಹೇಳಿದ್ರು ಖುದ್ದಾಗಿ ಒಂದು ವಾರದಲ್ಲಿ ಯಾರು ಬರ್ತಾರೆ ಗೊತ್ತಿಲ್ಲ ಅವತ್ತು ಬಟ್ ತಾಲೂಕು ಪಂಚಾಯತಿಯಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರಿಂದ ಕಠಿಣ ಕ್ರಮ ಕೈಗೊಳ್ಳಲಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಇದು ಈಗಿನ ಕಥೆಯಲ್ಲ ಈ ಭ್ರಷ್ಟಾಚಾರದ ಅಸಲಿ ಕಿಂಗ್ ಪಿನ್ ಹಂದಿಗುಂದ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಶಿವಪ್ಪ ಹೊಸೂರು ಮತ್ತು ಮಾಜಿ ಪಿಡಿಒ ಶ್ರೀಕಾಂತ್ ಯಡ್ರಾವಿ ಇವರ ಅಕ್ರಮದ ಕೂಪಗಳು ಒಂದೆರಡಲ್ಲ ಹೀಗೆ ಹಗರಣಗಳ ಮೇಲೆ ಹಗರಣ ಮಾಡೋದ್ರಲ್ಲಿ ಇವರದು ಎತ್ತಿದ ಕೈ ಅನ್ನೋದು ಸಾಮಾಜಿಕ ಹೋರಾಟಗಾರರ ಒಕ್ಕೊರಲಿನ ಧ್ವನಿ ಹೀಗೆ ಸಾಲು ಸಾಲು ಹಗರಣಗಳು ನಡೆದಿವೆ ನಡೆಯುತ್ತಲೇ ಇವೆ ಈ ಹಂದಿಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಇವುಗಳನ್ನೆಲ್ಲ ವರದಿ ಮಾಡಿದ್ರು ಸಂಬಂಧಿಸಿದವರು ಮಾತ್ರ ಕಳ್ಳಬೆಕ್ಕಿನಂತೆ ಕಣ್ಮುಚ್ಚಿ ಕುಳಿತಿರೋದು ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹಳೆಯ ಉಪಾಧ್ಯಕ್ಷರು ಮತ್ತು ಪಿಡಿಒ ಒಂದು ರೀತಿಯ ಕಳ್ಳರಾದ್ರೆ ಹೊಸ ಸದಸ್ಯರು ತಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂಥವರು ಇವರೆಲ್ಲರ ನಡುವೆ ಸಿಕ್ಕು ಬದ್ದಾಡಿ ಸಾಯುತ್ತಿರೋರು ಮಾತ್ರ ಜನಸಾಮಾನ್ಯರು ಅತ್ತ ಶೌಚಾಲಯಗಳು ಉಪಯೋಗಕ್ಕೆ ಬರೋದಿಲ್ಲ ಇತ್ತ ಫಲಾನುಭವಿಗಳಿಗೆ ಒಂದು ರೂಪಾಯಿ ಕೂಡ ಸಿಕ್ಕಿಲ್ಲ ಮನವಿಗಳ ಮೇಲೆ ಮನವಿಗಳನ್ನು ಸಲ್ಲಿಸಿದ್ರು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯವರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಈ ರೀತಿಯ ಹೊಲಸು ತಿನ್ನೋ ಕೆಲಸ ಮಾಡುವವರು ಇರುವವರೆಗೂ ಹಳ್ಳಿ ಹಾಳಾಗುತ್ತಲೇ ಇರುತ್ತದೆ ವಿನಃ ಉದ್ಧಾರ ಅನ್ನೋದು ಕೇವಲ ಕನಸಿನ ಮಾತಾಗಿದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.